ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ದಿನಾಂಕ 7ರಂದು ನಡೆಯುವ ಲೋಕಸಭಾ ಚುನಾವಣೆಯ ಅಂಗವಾಗಿ ಸೂಕ್ಷ್ಮ ಹಾಗೂ ಅತಿಸೂಕ್ಷ್ಮ ಇರುವ ಗ್ರಾಮದಲ್ಲಿ ಪೊಲೀಸ್ ಪಥ ಸಂಚಲನವನ್ನ ನಡೆಸಲಾಗಿದೆ. ಕಾರಣ ಮತದಾರರು ಯಾವುದೇ ವ್ಯಕ್ತಿಯ ಬೆದರಿಕೆಗಳಿಂದಾಗಿ ಮತದಾನದಿಂದ ಹಿಂದೆ ಸರಿಯಬಾರದು. ಮತದಾನ ಎಲ್ಲ ಭಾರತೀಯರ ಹಕ್ಕಾಗಿರುತ್ತೆ. ಆದ್ದರಿಂದ ಮತದಾರರು 100ಕ್ಕೆ 100ರಷ್ಟು ಸರಾಸರಿಯಾಗಿ ಶಾಂತಿಯುತವಾಗಿ ಮತದಾನ ಮಾಡಬೇಕು ಅಂತ ನವಲಗುಂದ ಪಿಎಸ್ಐ ಶ್ರೀ ಜನಾರ್ದನ್ ನವಲಗುಂದ ವಿಧಾನಸಭಾ ಕ್ಷೇತ್ರದ ಹಾಲಕುಸುಗಲ್ ಗ್ರಾಮದವರನ್ನ ಉದ್ದೇಶಿಸಿ ಮಾತನಾಡಿದರು ಮತ್ತು ಪಥ ಸಂಚಲನವನ್ನ ಗ್ರಾಮದ ಪ್ರಮುಖ ಬೀದಿಯಿಂದ ನಡೆಸಿಕೊಟ್ಟಿದ್ದಾರೆ. 2024 ಅನ್ವಯ ಇವತ್ತು ಧಾರವಾಡ ಜಿಲ್ಲಾ ಪೊಲೀಸ್ ವತಿಯಿಂದ ಗುಜರಾತ್ ಸಶಸ್ತ್ರ ದಳ ಇವರು ಇವತ್ತು ತಮ್ಮ ಗ್ರಾಮಕ್ಕೆ ಆಗಮಿಸಿ ರೂಟ್ ಮಾರ್ಚ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಏರಿಯಾ ಡಾಮಿನೇಷನ್ ಅಂತರಿಂದ ಏರಿಯಾ ಡಾಮಿನೇಷನ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರ ಸಲುವಾಗಿ ಆಳುಕುಸುಗಲ್ ಗ್ರಾಮಸ್ಥರ ಎಲ್ಲ ಗುರು ಹಿರಿಯರು ಅಧ್ಯಕ್ಷರು ಉಪಾಧ್ಯಕ್ಷರು ನಿಂಗಪ್ಪರು ಎಲ್ಲರೂ ಕೂಡಿ ಆಳುಕುಸುಗಲ್ ಗ್ರಾಮಸ್ಥರು ಏನು ಗುಜರಾತ್ ಸಶಸ್ತ್ರ ದಳನ ಏನು ಆರತಿ ಬೆಳಗಿ ನಮ್ಮ ಅಕ್ಕ ತಂಗಿಯರು ಆರತಿ ಬೆಳಗಿ ತಾವೆಲ್ಲ ಆಧಾರದ ಸ್ವಾಗತ ಬಯಸಿರಿ. ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತಾ ಇವತ್ತಿನ ದಿವಸ ರೂಟ್ ಮಾರ್ಚ್ ಯಾಕೆ ಮಾಡ್ತಿದೀವಪ್ಪ ಅಂತಂದ್ರೆ ಎಲ್ಲೆಲ್ಲಿ ನಾವು 2-3 ಬೂತ್ಸ್ ಇದಾವ 2-3 ಕ್ಲಸ್ಟರ್ ಬೂತ್ಸ್ ಅಂತಾರ ಒಂದೇ ಕಡೆ ಎಲ್ಲೆಲ್ಲಿ 2-3 ಅದಾವ ಅಥವಾ ಜನಸಂಖ್ಯೆ ಜಾಸ್ತಿ ಪ್ರಮಾಣದಾಗ ಎಲ್ಲೈತಿ ಅನ್ನೋದನ್ನ ಪರಿಗಣಿಸಿ ನಿಮ್ಮಲ್ಲಿ ಯಾವುದೇ ರೀತಿ ಚುನಾವಣೆನ ಯಾವುದೇ ಪಕ್ಷಪಾತವಾಗಿ ನಿರ್ಭೀತಿಯಿಂದ ಎಲ್ಲರೂ ಮತಗಟ್ಟೆಗೆ ಬಂದು ಯಾವುದೇ ಭಯರಹಿತವಾಗಿ ಮತಗಟ್ಟೆಗೆ ಬಂದು 100% ಮತದಾನ ಮಾಡ್ರಿ. ನಿಮಗೆ ಮನಸ್ಸಿಗೆ ಇಚ್ಛೆ ಪಟ್ಟಂತ ವ್ಯಕ್ತಿಗೆ ದಾನ ಮಾಡ್ರಿ. ಮತದಾನ ಅನ್ನೋದು ಕೂಡ ಈಗ ಎಲ್ಲಾ ದಾನಗಳಲ್ಲಿ ಒಂದು ಶ್ರೇಷ್ಠ ದಾನ. ನಮ್ಮ ಪ್ರಜಾಪ್ರಭುತ್ವದ ಮೂಲ ತಳದಿ ಅದು. ನಾವೇನು ಮತದಾನ ಮಾಡೋದ್ರಿಂದ ನಮ್ಮ ದೇಶದ ಅಭಿವೃದ್ಧಿ ಎಲ್ಲಾನು ನಿಶ್ಚಿತವಾಗಿರ್ತೈತಿ. ನೀವು ಯಾವುದೇ ಪಕ್ಷಕ್ಕೆ ಹಾಕಿರಿ, ನೀವು ಸ್ವಂತ ಯಾವುದೇ ಪಕ್ಷರಹಿತವಾಗಿ ನಿರ್ಭೀತಿಯಿಂದ ಯಾವುದೋ ಪ್ರಭಾವ ಇಲ್ಲದೇನೆ ಎಂಡ ಹಣ ಇವಕ್ಕೆ ಯಾವುದಕ್ಕೂ ಮಾರು ಹೋಗ್ಲೇನೆ ನಿಮ್ಮ ಮನಸ್ಸಿಗೆ ತಕ್ಕಂತ ವ್ಯಕ್ತಿಗೆ ನೀವು ಮತದಾನ ಮಾಡ್ರಿ. ಮತ್ತೆ ಅದರೊಂದಿಗೆ ನಾವು ಈಗಾಗಲೇ ನಮ್ಮ ಜಿಲ್ಲಾದ್ಯಂತ ಒಂದು 15 ಜನನ ನಾವು ಗಡಿಪಾರು ಮಾಡಿದೀವಿ. ಆಲ್ರೆಡಿ ಯಾರು ಈ ಉಪದ್ರವ್ಯ ಮಾಡೋಂಥವ್ರನ್ನ ಉಪದ್ರವ ಕೊಡೋಂಥವ್ರನ್ನ ಜನರಿಗೆ ತ್ರಾಸ ಮಾಡೋಂಥವ್ರನ್ನ ಈಗಾಗಲೇ ನಮ್ಮ ಜಿಲ್ಲಾದ್ಯಂತ 15 ಜನನ ನಾವು ಗಡಿಪಾರು ಮಾಡಿದೀವಿ. ಮತ್ತೆ ಯಾರ್ಯಾರು ರೌಡಿ ಶೀಟರ್ ಅದಾರ ಯಾರ್ಯಾರು ನಮ್ಮಲ್ಲಿ ಬ್ಯಾಡ್ ಕ್ಯಾರೆಕ್ಟರ್ಗಳದಾರ ಅಂಥವ್ರ ಮೇಲೆ ಲೆಟರ್ ಚಾಪ್ಟರ್ ಕೇಸ್ ಬುಕ್ ಮಾಡಿದೀವಿ. ಸೊ ನಿಮ್ಮಲ್ಲಿ ಅಂತ ಯಾವ್ದಾದ್ರು ಪ್ರಭಾವ ಕಂಡು ಬಂತಂದ್ರ ನೀವು ನಮ್ಮ ಪೊಲೀಸರ ಗಮನಕ್ಕೆ ತಿಳಿಸ್ಬೇಕು. ಅದನ್ನ ನಾವೇನ್ ಮುಂದಿನ ಕಾನೂನು ಕ್ರಮ ಐತಲ್ಲ ಅದನ್ನ ತಗೋತೀವಿ. ಯಾವುದೇ ರೀತಿ ಮತಗಟ್ಟೆಗೆ ಸಣ್ಣ ಪುಟ್ಟ ಸಣ್ಣ ಇನ್ಸಿಡೆಂಟು ಆಗಲಾರ್ದೇ ಶಾಂತಿಯುತವಾಗಿ ಮತದಾನ ಆಗ್ಲಿ ಅನ್ನೋ ಉದ್ದೇಶದಿಂದ ಇವತ್ತು ಈ ಕಾರ್ಯಕ್ರಮ ಹಮ್ಮಿಕೊಂಡಿದೀವಿ. ಸೊ ಇದಕ್ಕೆ ತಾವೆಲ್ಲರೂ ಸಹಕರಿಸಿದ್ದಕ್ಕಾಗಿ ಆಳುಕುಸುಗಲ್ ಗ್ರಾಮದ ಎಲ್ಲ ಗುರು ಹಿರಿಯರಿಗೂ ನಮ್ಮ ಧಾರವಾಡ ಜಿಲ್ಲಾ ಪೊಲೀಸ್ ವತಿಯಿಂದ ಮತ್ತು ನವಲಗುಂದ ಪೊಲೀಸ್ ಠಾಣಾ ವತಿಯಿಂದ ನಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಗ್ರಾಮದ ಎಲ್ಲ ಗುರು ಹಿರಿಯರಲ್ಲಿ ವಿನಂತಿಸಿಕೊಳ್ಳೋದೇನೆಂದರೆ ಈಗಾಗಲೇ ನಮ್ಮೂರಿಗೆ ಪೊಲೀಸ್ ಸಶಸ್ತ್ರ ಪಡೆಯವರು ಆಗಮಿಸಿದ್ದು. ಆಗಮಿಸಿದ ಕಾರಣ ಏನಂತಂದ್ರೆ ಅತಿ ಸೂಕ್ಷ್ಮ ಸೂಕ್ಷ್ಮ ಮತಗಟ್ಟೆ ಅಂತೇಳಿ ಹೆಸರಾಗಿರ್ತಾವ. ಆ ಉದ್ದೇಶದಿಂದ ಎಲ್ಲ ಊರಿಗೆ ಆಗಮಿಸೋದಲ್ಲ. ನಮ್ಮ ಊರು ಅತಿ ಸೂಕ್ಷ್ಮ ಮತಗಟ್ಟೆ ಆಗಿದ್ದರಿಂದ ಮುಂದೆ ಯಾವುದೇ ದಾಂಗ್ಲೆ ಎಲೆಕ್ಷನ್ದಾಗ ಏನು ಅಹಿತಕರ ಘಟನೆಗಳು ನಡೀಬಾರದು ಅಂತಕೊಂಡು ಅವರು ಮುಂಜಾಗ್ರತಾ ಕ್ರಮವಾಗಿ ತಮ್ಮ ಊರಿಗೆ ಈ ಒಂದು ಪಥಸಂಚಲನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ಅದಕ್ಕೆ ನಾವು ಗ್ರಾಮದವರೆಲ್ಲರೂ ಮುಂದೆ ಬರ್ತಕ್ಕಂಥ ಚುನಾವಣೆಯನ್ನು ಅತಿ ಶಾಂತಿಯುತವಾಗಿ ನಡೆಸಿ ಕೊಡ್ತೇವೆ ಅಂತಕೊಂಡು ಅವ್ರಿಗೆ ಹೇಳಿ ಈ ನಮ್ಮ ಗ್ರಾಮಕ್ಕೆ ಆಗಮಿಸಿದ್ದಕ್ಕಾಗಿ ಅವರಿಗೆ ತಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತೇವೆ. ಈ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಗಳು ಆದ ಮಹದೇವ್ ಮೇಟಿ ಹಾಗೂ ಪೊಲೀಸ್ ಸಿಬ್ಬಂದಿಗಳು ಹಾಜರಿದ್ದರು. ನಿಂಗಪ್ಪ ನಾಯ್ಕರ್, ಶೇಖಣ್ಣ ಗೊಬ್ಬರಗುಂಪಿ, ಹಸನ್ ಸಾಬ್ ಕುಡ್ಡನವರ್, ನಿಂಗನಗೌಡ ಪಾಟೀಲ್ ಮತ್ತು ನೂರಾರು ಗ್ರಾಮಸ್ಥರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಪರಮೇಶ್ವರ್ ತಿರ್ಲಾಪುರ್, ಟಿವಿ 24 ನ್ಯೂಸ್, ನವಲಗುಂದ. ತಾಜಾ ಸುದ್ದಿಗಾಗಿ ಟಿವಿ 24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.